ಟು ಜೋಸ್ ಟಿಪ್ಸ್ ಅಂಡ್ ಸ್ಟೈಲ್ಸ್ ಚಾನೆಲ್ ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ ಅಗೇನ್ ಹೇರ್ ಟ್ರೀಟ್ಮೆಂಟ್ ನಾನು ನಿಮಗೆ ಹೇರ್ ಬಗ್ಗೆ ಆಲ್ರೆಡಿ ರೈಸ್ ವಾಟರ್ನ ವಿಡಿಯೋನ ನಿಮಗೆ ಶೇರ್ ಮಾಡಿದ್ದೀನಿ ನಾನು ರೈಸ್ ವಾಟರ್ ವಿಡಿಯೋಗೆ ಫಸ್ಟ್ ಟೈಮ್ ಕನ್ನಡ ಲ್ಯಾಂಗ್ವೇಜ್ಗೆ 3K ವ್ಯೂಸ್ ಕ್ರಾಸ್ ಆಗಿದೆ ಸೊ ಐ ಆಮ್ ವೆರಿ ವೆರಿ ಹ್ಯಾಪಿ ಆ್ಯಂಡ್ ಅದಕ್ಕೆ ನಿಮಗೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ನೀವೆಲ್ಲ ನೋಡಿದ್ದಕ್ಕೆ ನನಗೆ ಅಷ್ಟು ವ್ಯೂಸ್ ಬಂದಿದೆ ಒಂದು ಯೂಟ್ಯೂಬರ್ಗೆ ನೀವೊಂದು ಪ್ರತಿಯೊಂದು ವ್ಯೂಸು ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ದಟ್ ಶೋಸ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್ ಹೀಗೆ ನಾನು ಎಲ್ಲ ವಿಡಿಯೋಸ್ನ ನೋಡ್ತಾ ಇರಿ ನನಗೆ ಸಪೋರ್ಟ್ ಮಾಡ್ತಾ ಇರಿ ಮಾಡ್ತೀರಾ ಅಂತ ನಾನು ಆಶಿಸ್ತಾ ಇದ್ದೀನಿ ಈ ವಿಡಿಯೋಲಿ ನಾನು ಯೂಸ್ ಮಾಡೋದು ಏನಂತಂದರೆ ಜಸ್ಟ್ ಒಂದೇ ಒಂದು ಇಂಗ್ರೀಡಿಯೆಂಟು ಅದನ್ನು ಯೂಸ್ ಮಾಡಿದ್ರೆ ಈಗ ಯೂಶಲಿ ರೈಸ್ ವಾಟರ್ ಅಂದರೆ ಅದನ್ನು ರಾತ್ರಿ ನೆನೆಸಬೇಕು ಅದನ್ನು ಮತ್ತೆ ಫರ್ಮೆಂಟ್ ಮಾಡಬೇಕು ಈ ಥರ ಎಲ್ಲ ತುಂಬ ದೊಡ್ಡ ಪ್ರಾಸೆಸ್ ಇದೆ ಅದು ಆಮೇಲೆ ಅದು ವಾಸನೆ ಬರುತ್ತೆ ಅನ್ನೋ ಅದೆಲ್ಲ ಇದರಲ್ಲಿ ನೀವು ಫರ್ಮೆಂಟ್ ಮಾಡೋದು ಅದೆಲ್ಲ ಆ ಥರ ಏನೂ ಇಲ್ಲ ಜಸ್ಟ್ ಒಂದನ್ನು ನೀವು ಆಯಿಲ್ ಹೆಂಗೆ ಹಚ್ಕೋತೀರೋ ಹಂಗೆ ಹಚ್ಕೊಂಡು ಮಸಾಜ್ ಮಾಡಿಕೊಂಡ್ರೆ ಸಾಕು ಹಾಂ ನೀವು ಇದನ್ನು ಯೂಸ್ ಮಾಡಿದ್ಮೇಲೆ ಸೆಕೆಂಡ್ ಟೈಮ್ ಸೆಕೆಂಡ್ ವಾಶ್ ಅಷ್ಟೊತ್ತಿಗೆ ನಿಮಗೆ 50% ನಿಮಗೆ ಹೇರ್ ಫಾಲ್ ಅನ್ನೋದು ಕಮ್ಮಿ ಆಗೋದನ್ನು ನೀವೇ ನೋಡ್ತೀರಾ ತುಂಬ ಹೇರ್ ಫಾಲ್ ಇದೆ ನನಗೂ ಕೂಡ ತುಂಬ ಹೇರ್ ಫಾಲ್ ಇದೆ ನಾನು ಹೇರ್ ಫಾಲ್ ಆದಾಗೆಲ್ಲ ಇದನ್ನು ಯೂಸ್ ಮಾಡ್ತೀನಿ ಯೂಸ್ ಮಾಡಿದಾಗೆಲ್ಲ ನನಗೆ ತುಂಬ ಹೇರ್ ಫಾಲ್ ಕಮ್ಮಿ ಆಗೋದು ಗೊತ್ತಾಗುತ್ತೆ ಆ್ಯಂಡ್ ನಿಮಗೆ ಹೇರು ಗ್ರೋತ್ ಕೂಡ ಆಗುತ್ತೆ ಸೊ ದಟ್ ಈಸ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಇದನ್ನು ಒಂದು ತಿಂಗಳು ಎರಡು ತಿಂಗಳು ಯೂಸ್ ಮಾಡಿದ್ರೆ ನಿಮಗೆ ಫುಲ್ ಹೇರ್ ಫಾಲ್ ಸ್ಟಾಪ್ ಆಗಿಬಿಡುತ್ತೆ ಅದಾದಮೇಲೆ ಸ್ಟಾಪ್ ಆಗಿದೆಯಲ್ಲ ಅಂತ ನೀವೇನಾದರೂ ಬಿಟ್ಟರೆ ಮತ್ತೆ ಇನ್ನೊಂದು 2 ವೀಕ್ಸ್ ಇಲ್ಲ 3 ವೀಕ್ಸ್ ಅಷ್ಟೊತ್ತಿಗೆ ನಿಮ್ಗೆ ಮತ್ತೆ ಹೇರ್ ಫಾಲ್ ಉದುರೋದು ಒಂದು ಅನ್ನೋದು ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಕಂಟಿನ್ಯೂಸ್ ಆಗಿ ಇದನ್ನು ಯೂಸ್ ಮಾಡ್ತಾ ಇರಿ ನಿಜವಾಗ್ಲೂ ನಿಮ್ಮ ಹೇರ್ ಫಾಲ್ ಸ್ಟಾಪ್ ಆಗುತ್ತೆ ಇದನ್ನು ನಾನೇ ಸ್ವತಃ ಯೂಸ್ ಮಾಡಿದ್ದೀನಿ ರೈಸ್ ವಾಟರ್ನ ಯೂಸ್ ಮಾಡ್ತೀನಿ ಅನ್ನೋರಿಗೆ ನಿಮಗೆ ರೈಸ್ ವಾಟರ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಅಷ್ಟೇ ಅಲ್ಲದೆ ಮೇಲೆ ಬರ್ತಾ ಇದೆ ನೋಡಿ ಅದನ್ನಾದರೂ ಕ್ಲಿಕ್ ಮಾಡಿ ಡೈರೆಕ್ಟ್ ನಿಮಗೆ ವಿಡಿಯೋ ಹೊರಟೋಗ್ಬಿಡುತ್ತೆ ಆದರೆ ಈಗಲ್ಲ ವಿಡಿಯೋ ಈ ವಿಡಿಯೋ ಪೂರ್ತಿ ಆದಮೇಲೆ ಓಕೆ ಈಗ ಯೂಸ್ ಮಾಡಬೇಕಾಗಿರೋ ಒಂದೇ ಒಂದು ಇಂಗ್ರೀಡಿಯೆಂಟ್ ಅಂತ ಹೇಳಿದ್ನಲ್ಲ ಅದು ಏನು ಅಂತ ನೋಡೋಣ ಆ್ಯಪಲ್ ಸೈಡರ್ ವೆನಿಗರ್ ಇದನ್ನು ಹೇಗೆ ಹೇರ್ಗೆ ಯೂಸ್ ಮಾಡಬೇಕು ಒಂದು ಬೌಲ್ ತೊಗೊಂಡು ಜಸ್ಟ್ ಆಯಿಲ್ ಹೇಗೆ ಹಂಗೆ ಹಾಕೋತಿರಲ್ಲ ಹಾಗೆ ಹಾಕೋಬೇಕಷ್ಟೆ ನಿಮ್ಮ ತಲೆಗೆ ಎಷ್ಟು ಬೇಕೋ ಅಷ್ಟು ಹಾಕಿ ಬಗ್ಗಿಸ್ಕೊಳ್ಳಿ ಈಗ ಇದನ್ನು ಹೇರ್ಗೆ ಹೇಗೆ ಅಪ್ಲೈ ಮಾಡ್ಕೋಬೇಕು ಅಂತ ನಿಮಗೆ ತೋರಿಸ್ತೀನಿ ಆ್ಯಂಡ್ ಎಷ್ಟೊತ್ತು ಇಟ್ಕೋಬೇಕು ಅಂತಲೂ ಹೇಳ್ತೀನಿ ಇಷ್ಟೇ ಅಲ್ಲ ನನಗೆ ಸ್ನಾನ ಮಾಡೋವಾಗಂತೂ ತುಂಬ ತುಂಬ ಹೇರ್ ಫಾಲ್ ಆಗುತ್ತೆ ಸೊ ದಿಸ್ ಇಸ್ ಟ್ರೈಡ್ ಆ್ಯಂಡ್ ಬೆಸ್ಟ್ ರೆಮಿಡಿ ಅಂತಲೇ ಹೇಳ್ಬೋದು ಸಕ್ಸಸ್ ಆಗಿದೆ ಇದು ಸುಮ್ಮನೆ ಯಾರೋ ಹೇಳಿದ್ರೆ ಮಾಡಿಲ್ಲ ನಾನೇ ಸ್ವಂತ ಮಾಡಿ ನಿಮಗೆ ಹೇಳ್ತಾ ಇದ್ದೀನಿ ನೀವು ಟ್ರೈ ಮಾಡಿ ನೋಡಿ ಈಗ ಇದನ್ನು ಜಸ್ಟ್ ಎಣ್ಣೆ ಹೇಗೆ ತೊಗೋತಿರಲ್ಲ ಕೈಗೆ ಹಾಕಿ ತೊಗೊಂಡು ಸ್ಕಾಲ್ಪ್ಗೆ ಹಚ್ಕೋಬೇಕು ಪೂರ್ತಿ ಅಂದರೆ ಬುಡಕ್ಕೆ ಹಚ್ಕೊಂಡು ಒಂದು 10 ಮಿನಿಟ್ಸ್ ಮಸಾಜ್ ಮಾಡಿಕೊಂಡು ನೀವು ಒಂದು 1/2 ಅವರಿಂದ 1 ಅವರ್ ಇಟ್ಕೊಂಡ್ರೆ ಸಾಕು ಆ್ಯಂಡ್ ಒನ್ ಮೋರ್ ಥಿಂಗ್ ಐ ಹ್ಯಾವ್ ಟು ಸೇ ಇದು ತುಂಬ ವಾಸನೆ ಅದು ಒಂದೇ ಇದಕ್ಕಿರೋ ಡ್ರಾಬ್ಯಾಕು ಅಂದರೆ ನೀವು ಹಚ್ಕೊಂಡಿದ್ಮೇಲೆ ಒಂದು 1/2 ಅವರ್ ತುಂಬ ಕೆಟ್ಟ ವಾಸನೆ ಇರುತ್ತೆ ಮನೆಯೆಲ್ಲ ವಾಸನೆ ಇರುತ್ತೆ ಅದನ್ನು ನೀವು ಬೇರ್ ಮಾಡಬೇಕು ಕೂದಲಿಗೋಸ್ಕರ ಅಷ್ಟು ಮಾಡೋಕ್ಕಾಗಲ್ಲ ನಾವು ಖಂಡಿತ ಮಾಡ್ಬೋದು ಏನಂತೀರಾ ಮಾಡೇ ಮಾಡೋಣ ಆ್ಯಂಡ್ ನನ್ನ ಫ್ರೆಂಡ್ ಒಬ್ಬರು ಏನಂತ ಹೇಳಿದ್ರು ಅಂದರೆ ಅವ್ರಿಗೆ ಹಚ್ಕೊಂಡು ಸ್ನಾನ ಮಾಡಿದ್ಮೇಲೆ ಕೂಡ ವಾಸನೆ ಇರುತ್ತೆ ಅಂತ ಹೇಳ್ತಿದ್ದಾರೆ ನನಗಂತೂ ಆ ಅನುಭವ ಆಗಲಿಲ್ಲ ಒಳ್ಳೆ ಶ್ಯಾಂಪು ಯೂಸ್ ಮಾಡಿದ್ರೆ ಅದೇ ವಾಸನೆ ಹೋಗುತ್ತೆ ಏನಿದೆ ನಮಗೆ ಹೇರ್ ಫಾಲ್ ಕಮ್ಮಿ ಆಗುತ್ತಲ್ವ ಇಂಪಾರ್ಟೆಂಟು ಇದೆಲ್ಲ ವಾಸನೆ ಎಲ್ಲ ಸೆಕೆಂಡ್ರಿ ಏನಂತೀರ ಸೊ ಈಗ ಹೇಗೆ ಹಚ್ಕೊಳ್ಳೋದು ಅಂತ ತೋರಿಸ್ತೀನಿ ಇವತ್ತಿನ ಟಿಪ್ ಆಫ್ ದಿ ಡೇ ಏನು ಅಂತಂದರೆ ಈ ಆ್ಯಪಲ್ ಸೈಡರ್ ವಿನಿಗರ್ ಜಸ್ಟ್ ಹೇರ್ಗೆ ಅಲ್ಲ ನಿಮ್ಮ ವೆಯ್ಟ್ ಲಾಸ್ಗೂ ಕೂಡ ಇದು ಯೂಸ್ ಆಗುತ್ತೆ ಡೈಲಿ ಒಂದು ಗ್ಲಾಸ್ ನೀರಲ್ಲಿ ಒಂದು ಸ್ಪೂನು ತುಂಬ ದಪ್ಪ ಇರೋರಾದರೆ ಬೆಳಗ್ಗೆ ರಾತ್ರಿ ಮಾರ್ನಿಂಗ್ ಒಂದು ಸ್ಪೂನ್ ರಾತ್ರಿ ಒಂದು ಸ್ಪೂನ್ ಹಾಕ್ಕೊಂಡು ನೀರಲ್ಲಿ ಕುಡಿತಾ ಇದ್ರೆ ಹೊಟ್ಟೆ ಚೆನ್ನಾಗಿ ಕರಗುತ್ತೆ ಸ್ವಲ್ಪ ಸಣ್ಣ ಇರೋರು ಬೆಳಗ್ಗೆ ಒಂದು ಸರಿ ಬರೀ ಹೋಟೆಲ್ ತೊಗೊಂಡ್ರೆ ನಿಮಗೆ ನಿಜವಾಗ್ಲೂ ಚೇಂಜಸ್ ಅನ್ನೋದನ್ನು ನೀವು ನೋಡ್ತೀರಾ ಹಾಯ್ ನಾನು ಹೇರ್ ವಾಶ್ ಮಾಡ್ಕೊಂಬಂದಿದ್ದೀನಿ ನೋಡಿ ನನ್ನ ಹೇರ್ ಎಷ್ಟು ಚೆನ್ನಾಗಿದೆ ಎಷ್ಟು ನನಗಂತೂ ತುಂಬ ಸಾಫ್ಟಾಗಿ ಅನಿಸ್ತದೆ ನೋಡಿ ಹೀಗೆ ಹೀಗೆ ಅಂದ್ಕೊಂಡ್ರೆ ಕೂದಲಲ್ಲಿ ಸಿಕ್ಕನ್ನೋದೇ ತುಂಬ ಕಮ್ಮಿ ಇದೆ ಅಸಲಿ ಇಲ್ವೇ ಇಲ್ಲ ಹೇಳಬೇಕು ಅಂದರೆ ನೋಡಿ ಅಲ್ಲಲ್ಲಿ ಸ್ವಲ್ಪ ವೈಟಾಗಿ ತಗಲ್ತಾ ಇದೆ ಬಿಟ್ಟರೆ ಸಿಕ್ಕನ್ನೋದೇ ಇಲ್ಲ ಕಂಡೀಷನರ್ ಹಾಕ್ಕೊಂಡ್ರೆ ಎಂಥ ಸಾಫ್ಟ್ ಎಫೆಕ್ಟ್ ಬರುತ್ತೆ ನಿಮಗೆ ಆ ಥರ ಎಫೆಕ್ಟ್ ಬರ್ತಾ ಇದೆ ನೋಡಿ ಸ್ವಲ್ಪ ಸಿಕ್ಕಿರುತ್ತೆ ವೈಟಾಗಿ ಅಷ್ಟೇ ಅದು ಬಿಟ್ಟರೆ ಇನ್ನೇನೂ ಇಲ್ಲ ತುಂಬ ಬ್ಯೂಟಿಫುಲ್ ಆಗಿರುತ್ತೆ ಹೇರು ಸೊ 1 ಮಂತ್ ಕಂಟಿನ್ಯೂಸ್ ಆಗಿ ವೀಕ್ಲಿ ಒನ್ಸ್ ನೀವು ಯೂಸ್ ಮಾಡಿ ನೋಡಿ ನಿಮ್ಮ ಹೇರ್ ಫಾಲ್ ಖಂಡಿತವಾಗ್ಲೂ ಫುಲ್ ಸ್ಟಾಪ್ ಆಗುತ್ತೆ ನನ್ನ ನಂಬಿ ಆ್ಯಂಡ್ ನಿಮ್ಮ ಕೂದಲು ಕೂಡ ತುಂಬ ಚೆನ್ನಾಗಿರುತ್ತೆ ಟೆಕ್ಸ್ಚರ್ ಇದು ಮುಟ್ಟಕ್ಕಾಗಲಿ ಇಲ್ಲ ನೋಡೋಕ್ಕಾಗಲಿ ವಾಲ್ಯೂಮ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸೊ ನಿಮಗೆ ಯೂಸ್ ಮಾಡಿದ್ಮೇಲೆ ನಿಮ್ಮ ಹೇರ್ ಫಾಲ್ ನಿಲ್ತಾ ನಿಮ್ಗೆ ಎಷ್ಟು ಬೆಟರ್ ಆಯಿತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಬರೆಯೋದನ್ನು ಮಾತ್ರ ಮರಿಬೇಡಿ ಪ್ಲೀಸ್
ಇನ್ನೊಂದು ಟಿಪ್ ಏನು ಅಂತಂದ್ರೆ ಹೇರ್ ಹೆಲ್ದಿ ಆಗಿರ್ಬೇಕು ಅಂತಂದ್ರೆ ನಾವು ದಿನಾ ತಲೆ ಸ್ನಾನ ಮಾಡ್ಬೇಕಂದ್ರೆ ಅಂದ್ರೆ ಶಾಂಪೂ ಇಟ್ಟು ಮಾಡೋದಲ್ಲ ಜಸ್ಟ್ ಬರೀ ನೀರು ಹಾಕೊಂಡು ಸ್ಕಾಲ್ಪ್ನ ಚೆನ್ನಾಗಿ ರಬ್ ಮಾಡ್ಕೋಬೇಕಂತೆ ಯಾಕಂದ್ರೆ ಅದ್ರ ಮೇಲಿರೋ ಧೂಳು ಎಲ್ಲ ಹೋದ್ರೆ ಅವಾಗ ನಮ್ಮ ಸ್ಕಾಲ್ಪು ಚೆನ್ನಾಗಿರುತ್ತೆ ಹೆಲ್ತ್ ಅಂತ ಆ್ಯಂಡ್ ಸ್ನಾನ ತುಂಬ ಬಿಸಿನೀರಲ್ಲಿ ಮಾಡಬೇಡಿ ಉಗುರು ಬೆಚ್ಚಿನ ನೀರಲ್ಲಿ ಮಾಡಿ ಆ್ಯಂಡ್ ಸ್ನಾನ ಎಲ್ಲ ಆದಮೇಲೆ ಸ್ವಲ್ಪ ತಣ್ಣೀರು ಏನಾದರೂ ನಾವು ತಲೆ ಮೇಲೆ ಹಾಕ್ಕೊಂಡ್ರೆ ಆಗ ಅದರಲ್ಲಿರೋ ಪೋರ್ಸ್ ಎಲ್ಲ ಕ್ಲೋಸ್ ಆಗಿ ಹೇರ್ನ ಟೈಟ್ ಆಗಿ ಇಟ್ಕೊಡುತ್ತೆ ನಮಗೆ ಹೇರ್ ಫಾಲ್ ಕಮ್ಮಿ ಆಗುತ್ತೆ ಇನ್ನೊಂದು ಏನಂದ್ರೆ ನಾನು ಯಾರೋ ಬೇರೆ ಕಂಟ್ರಿ ಅವರು ಇದೆ ಆಪಲ್ ಸೈಡರ್ ಬಗ್ಗೆ ವಿಡಿಯೋ ಮಾಡಿದ್ರೆ ನಾನು ನೋಡಿದೆ ಏನಂತಂದ್ರೆ ಈ ತರ ಹಾಫ್ ಅನ್ ಅವರ್ ಒನ್ ಅವರ್ ತಲೆ ಮೇಲೆ ಇಟ್ಕೊಳ್ಳೋದು ಬಿಟ್ಟು ಜಸ್ಟ್ ಆಪಲ್ ಸೈಡರ್ ಒಂದು ಸ್ವಲ್ಪ ಆಪಲ್ ಸೈಡರ್ ತಗೊಂಡು ನೀರನ್ನ ಮಿಕ್ಸ್ ಮಾಡಿಕೊಂಡು ಅದನ್ನ ತಲೆ ಸ್ನಾನ ಎಲ್ಲ ಮಾಡಿದಾದ್ಮೇಲೆ ಜಸ್ಟ್ ಈ ತರ ಹೊಯ್ಕೊಂಡು ತಲೆ ಮೇಲೆಲ್ಲ ಕೂರುತ್ತಲ್ಲ ಅದು ಅದನ್ನ 15 ಮಿನಿಟ್ಸ್ ಬಿಟ್ಕೊಂಡು ಆಮೇಲೆ ಸುಮ್ಮನೆ ನೀರು ಹಾಕೊಂಡು ಸ್ನಾನ ಮಾಡೋದು ಆ ಥರ ನಾನು ನೋಡಿದೆ ಬಟ್ ನಾನು ಟ್ರೈ ಮಾಡಿದೆ ಅದನ್ನು ಆ ಥರ ವರ್ಕ್ ಆಗಲ್ಲ ನಿಮ್ಮ ತಲೆ ಮೇಲೆ ಒಂದು ಹಾಫ್ ಅನ್ ಅವರ್ ಒನ್ ಅವರ್ ಇದ್ದರೆ ಮಾತ್ರನೇ ವರ್ಕ್ ಆಗುತ್ತೆ ಸೊ ಆ ಥರ ವಿಡಿಯೋ ನೋಡಿದ್ರೂ ಅದನ್ನು ಟ್ರೈ ಮಾಡಬೇಡಿ ಇಟ್ಸ್ ಯೂಸ್ಲೆಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್